ಪರಿಹಾರ ಸರ್ಕಾರ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಮತ್ತೆ ಕಮಾಲ್ ಮಾಡ್ತಾರ ಕಾಂಗ್ರೆಸ್ ಜೆಡಿಎಸ್ ಕಿತ್ತಾಟದಲ್ಲಿ ಬಿಜೆಪಿಗೆ ಲಾಭ ಆಗುತ್ತಾ ಚಿಕ್ಕಬಳ್ಳಾಪುರ ಅಭಿವೃದ್ಧಿಯೇ ಸುಧಾಕರ್ಗೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಮಾಡೋವರೆಗೂ ನಾನು ಗೆದ್ದೆ ಗೆದ್ದ್ ಗೆದ್ದು ಗೆದ್ಬಿಟ್ಟಿದ್ದೀನಿ ಲೀಡ್ ಲೆಕ್ಕ ಹಾಕೊಳ್ಬೇಕು ಅನ್ನೋ ಲೆಕ್ಕಾಚಾರ ಇತ್ತು ಈಗಲೂ ಕೂಡ ಅದೇ ಆತ್ಮವಿಶ್ವಾಸದಲ್ಲಿದ್ದಾರೆ ನಾನು ಗೆದ್ದೇ ಗೆಲ್ತೀನಿ ಚಿಕ್ಕಬಳ್ಳಾಪುರಕ್ಕೆ ಏನ್ ಬೇಕೋ ಎಲ್ಲ ಮಾಡಿದ್ದೀನಿ ಚಿಕ್ಕಬಳ್ಳಾಪುರದ ಎಲ್ಲಾ ಕೆರೆಗಳನ್ನು ತುಂಬಿಸಿದಿನಿ ಎನ್ ಎಚ್ ವ್ಯಾಲಿಯಿಂದ ಎಲ್ಲಾ ಕೆರೆಗಳ್ ನೀರ್ ಬರ್ತಾ ಇದೆ ಮೊದಲು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಅಡಿ ಹೋಗ್ಬೇಕಾಗಿತ್ತು ನೀರಿಗೆ ಮುನ್ನೂರು ಅಡಿಗೆ ರೈತರಿಗೆ ನೀರು ಸಿಗುತ್ತೆ ಈಗ ಅದು ನನ್ನ ಸಾಧನೆ ಮೆಡಿಕಲ್ ಕಾಲೇಜು ಇಡೀ ಸರ್ಕಾರದಲ್ಲಿ ಕರ್ನಾಟಕ ಅಸ್ತಿತ್ವಕ್ಕೆ ಬಂದಾಗಿನಿಂದ ಇದುವರೆಗೂ ಕೂಡ ಯಾವುದೋ ಒಂದು ಜಿಲ್ಲೆಯಲ್ಲಿ ಮೂರು ವರ್ಷದ ಒಳಗಡೆ ಮೆಡಿಕಲ್ ಕಾಲೇಜ್ ಆಗಿದೆ ಅಂದರೆ ಅದು ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಅದು ನನ್ನ ಶ್ರಮ ಡಿ ಕೆ ಶಿವಕುಮಾರ್ಗೆ ಸವಾಲಕ್ಕೆ ನಾನು ಇಲ್ಲಿ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿ ಸರ್ಕಾರ ಮಾಡಿಸಿ ಮಂತ್ರಿಯಾಗಿ ನಿಮ್ಮ ನಮ್ಮ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀನಿ ಅದು ನನ್ನ ಶಕ್ತಿ ನನ್ನ ಶ್ರಮ ಅಂತ ಸವಾಲಾಗ್ತಾ ಇದ್ದಾರೆ ಸುಧಾಕರ್ ಸುಧಾಕರ್ ಗೆ ಪ್ರದೀಪ್ ಈಶ್ವರ್ ಮತ್ತೆ ಕೆಪಿ ಬಚ್ಚೇಗೌಡರು ಇಬ್ರು ಕೂಡ ಪ್ರತಿಸ್ಪರ್ಧಿ ಆಗಿದ್ದಾರೆ ಪ್ರದೀಪ್ ಈಶ್ವರ್ ಅದ್ಭುತ ಭಾಷಣಕಾರ ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಾರೆ ಇನ್ನೊಂದ್ ಕಡೆ ಕೆಪಿ ಬಚ್ಚೇಗೌಡ ಅವ್ರದೇ ಆದಂತ ಮತ ಇದೆ ಇಲ್ಲಿ ಏನು ಅಂದ್ರೆ ಸುಧಾಕರ್ ಬೈ ಎಲೆಕ್ಷನ್ ಅಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮತಕ್ಕಿಂತ ಹೆಚ್ಚು ಮತವನ್ನ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ವೋಟ್ ಪಡೆದು ಗೆಲುವನ್ನು ಸಾಧಿಸಿದೆ ಫಿಫ್ಟಿ ಪರ್ಸೆಂಟ್ ಅವರು ಜೆಡಿಎಸ್ ಕಾಂಗ್ರೆಸ್ ಎರಡು ಕೂಡ ಗಲಾಕ ಸಾಧ್ಯ ಆಗ್ತಿರ್ಲಿಲ್ಲ ಇನ್ನೊಂದು ವಿಚಾರ ಅಂತಂದ್ರೆ ಈ ಬಾರಿ ವರ್ಷ ಕೆಪಿ ಬಚ್ಚೇಗೌಡರು ತಂದೆ ಆದಂತ ಮತವನ್ನು ಜೆಡಿಎಸ್ ತ ಪಡಿತಾರೆ ಪ್ರದೀಪ್ ಈಶ್ವರ್ ಅದ್ಭುತವಾಗಿ ಸೌಂಡ್ ಆಗ್ತಿದೆ ಒಳ್ಳೆ ಸ್ಪೀಚ್ ಇದೆ ಆದ್ರೆ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ಕೊಂಡು ಇಷ್ಟು ವರ್ಷ ಜನಗಳ ಜೊತೆ ಬೆರ್ಸ್ಕೊಂಡು ಒಂದಷ್ಟು ರಾಜಕಾರಣ ಮಾಡಿ ಸುಧಾಕರ್ಗೆ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಅಲ್ಲೇನು ಬಿಜೆಪಿ ನೋಡ್ ಓಟ್ ಆಗ್ತಾ ಇಲ್ಲ ಸುಧಾಕರ್ ನೋಡ್ ಓಟಾಕ್ತ ಸುಧಾಕರ್ ಇಲ್ಲಿ ಫೈಟ್ ಅಂದ್ರೆ ಸುಧಾಕರ್ ಒಂದ್ ಶಕ್ತಿ ಆದ್ರೆ ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಪ್ರದೀಪೀಶ್ವರ್ ಜೆಡಿಎಸ್ ಅನ್ನೋ ಕಾರಣಕ್ಕೆ ಬಚ್ಚೇಗೌಡರು ಸುಧಾಕರ್ ಪಾರ್ಟಿ ಬೇಸ್ ಮೇಲೆ ರಾಜಕಾರಣ ಅಲ್ಲ ಸುಧಾಕರ್ ಸ್ಟ್ರೆಂತ್ ಮೇಲೆ ಸೊ ಹಾಗಾಗಿ ಇಲ್ಲಿ ಈ ಸುಧಾಕರ್ ಈ ಚುನಾವಣೆಯಲ್ಲಿ ಏನೋ ಅವ್ರನ್ನ ಅಳ್ಳಾಡ್ಸಕ್ ಆಗಲ್ಲ ಅನ್ನೋ ವಾತಾವರಣ ಫುಲ್ಲು ನನ್ನ ಅಖಾಡದಿಂದ ವಾಪಸ್ ಹೋಗಿ ನಮಸ್ಕಾರ ಕಣಪ್ಪ ಅಂತ ಪ್ರದೀಪ ಈಶ್ವರ್ ಪಕ್ಕ ನಿಂತ್ಕೊಂಡ್ರು ಕೂಡ ಟಫ್ ಫೈಟ್ ಆದ್ರೆ ಅಕಾಲದಲ್ಲಿ ಜೆಡಿಎಸ್ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿರುವ ಕಾರಣ ಸುಧಾಕರ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ವೋಟ್ ತಗೋತೀನಿ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸ ವೋಟ್ ನ ಬಿಜೆಪಿ ನೋಡಾಟ ಆಗ್ತಾ ಇಲ್ಲ ಅಲ್ಲಿ ಜನ ಸುಧಾಕರ್ ಸುಧಾಕರ್ ನೋಡೋಟ ಆಗ್ತವ್ ಈ ಸನ್ನಿವೇಶ ನೀವು ಹೇಳಿದ ಕೆಲವೊಂದಿಷ್ಟು ಇಡೀ ರಾಜ್ಯದಂತ ಕೆಲವೊಂದಿಷ್ಟು ಅಲ್ಪಸಂಖ್ಯಾತ ಮತಗಳು ಬಿಜೆಪಿ ಗೋಗಲ ಅನ್ನೋ ಲೆಕ್ಕಾಚಾರ ಇದೆ ಅಲ್ಲಿ ಕೆಲವೊಂದಿಷ್ಟು ಅಲ್ಪಸಂಖ್ಯಾತ ನಾಯಕರು ಇತ್ತೀಚೆಗಷ್ಟೇ ಬಿಜೆಪಿ ಜಾಯ್ನ್ ಆದ್ರು ಸುಧಾಕರ್ ಅನ್ನೋ ಕಾರಣಕ್ಕಾಗಿ ಸೊ ಅದು ಕೂಡ ನಾನೇನು ಸುಧಾಕರ್ನ ಕಡೆ ನಾವು ಓಟ್ ಹಾಕ್ತಿವಿ ಅನ್ನೋ ಲೆಕ್ಕಾಚಾರ ಅಲ್ಪಸಂಖ್ಯಾತರು ಇದಾರೆ ಪ್ರದೀಶ್ವರ್ ಒಳ್ಳೆ ಭಾಷಣಕಾರ ಏನ್ ಮಾಡಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಎಲ್ಲೋ ಇದ್ರೆ ದಿನ ಓಕೆ ದುಡ್ಡು ಇದೆ ಮುನ್ನೂರು ಕೋಟಿ ರೂಪಾಯಿ ದುಡ್ಡು ಮಾಡಿದಾರೆ ಅಂಗೆಲ್ಲ ಹೇಳ್ತಾರೆ ಏನ್ ಮಾಡಿದ್ರು ಚಿಕ್ಕಬಳ್ಳಾಪುರ ಇಷ್ಟು ದಿನ ಏನ್ ಮಾಡಿದ್ರು ಜನರ ಸಂಕರ್ಷ ಹಾರಿಸಿದರ ಕೋವಿಡ್ ಟೈಮಲ್ಲಿ ಬಂದ್ರ ಜೊತೆ ಪ್ರಶ್ನೆ ಮಾಡ್ತಾರೆ ಅವ್ರ ಕಡೆಯವರಲ್ಲ ಹೌದು ಬಟ್ ಈ ಬಾರಿಯ ಚುನಾವಣೆಯಲ್ಲಿ ಸುಧಾಕರ್ ಅವ್ರನ್ನ ಅಳ್ಳಾಡ್ಸಕ್ ಸಾಧ್ಯ ಇಲ್ಲ ಅನ್ನೋ ವಾತಾವರಣ ಇದೆ ಅದೇನೋ ಮಾಡಕ್ ಸಾಧ್ಯ ಎಸ್ ಎಸ್ ವಿಶ್ವಕರ್ ನಿಮ್ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿ ಯಾರಿಗೆ ಯಾರು ಗೆಲ್ತಾರೆ ಆಗ್ತಾರೆ ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಯಾರು ಅರ್ಹರು ಯಾರು ಯೋಗ್ಯರು ವಿಧಾನಸೌಧ ಮೆಟ್ಲಿಗೂ ಹತ್ತೋಕೆ ಯಾರಿಗೆ ಅರ್ಹತೆ ಇದೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಯಾರು ಪೂರ್ವಕವಾಗಿರ್ತಾರೆ ಅವ್ರಂತವ್ರನ್ನ ಆಯ್ಕೆ ಮಾಡಿ ಜಾತಿ ಧರ್ಮ ಮತ ಪಕ್ಷ ಇದ್ಯಾವುದನ್ನ ನೋಡದೆ ಅಭ್ಯರ್ಥಿಯನ್ನು ನೋಡಿ ವೋಟ್ ಹಾಕಿ ಮೇ ಹತ್ತನೇ ತಾರೀಕು ತಪ್ಪದೆ ಮತದಾನವನ್ನ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ